ಏನೇ ಸಾವಿತ್ರಿ, ಕೋರ್ಟಲ್ಲಿ ನಿನ್ನ ಮಗನಿಗೆ ಒಂದು ಕೇಸು ಬರೋದಿಲ್ವಂತೆ? ನಮ್ಮಣ್ಣನ ಆಡ್ಕೊಳ್ಳೋದು ಬಿಟ್ಟು ಬೇರೆ ಕೆಲಸ ಇಲ್ವಾ ನಿಮ್ಗೆ? ಅದಲ್ವೇ, ಊರ್ ಜನ ಎಲ್ಲ ಮಾತಾಡ್ತಾ ಇದ್ರು, ಅದಕ್ಕೆ ಕೇಳಿದೆ. ಅಷ್ಟಕ್ಕೂ ನಿಮ್ಮ ಮಗನಿಗೆ ಲಾಯರ್ ಕೆಲಸ ಬೇಕಾ? ಯಾಕೆ ಮಾಡಬಾರ್ದೆ? ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ನಮ್ಮಣ್ಣನ ಲಾಯರ್ ಮಾಡಿದ್ದಾರೆ ಗೊತ್ತಾ? ನೋಡ್ತಾ ಇರೋ ನಮ್ಮಣ್ಣ ಹೆಂಗ್ ರೇಂಜ್ ಅಲ್ಲಿ ಬರ್ತಾನೆ. ನೀರು ನೀರು ನೀರು. ಅಯ್ಯೋ ಅಯ್ಯೋ, ನಿನಗೆ ಯಾಕಪ್ಪ? ಏ ಸ್ಕೂಟರ್ ಕಣೋ, ಅದನ್ನ ಯಾರು ತಗೊಂಡು ಹೋಗ್ತಾರೆ? ಈಗಲೇ ಬಂದ್ಬಿಡ್ತೀನಿ, ಲವ್ ಯು. ಏನಪ್ಪ, ಯಾವ್ದಾದ್ರು ಕೇಸ್ ಬಂತೇನೋ? ಇಲ್ಲ ಅಮ್ಮ, ಯಾವ್ದೋ ಒಬ್ಬ ಪೂಜಾರಿ ನಮಗೆ ಕೇಸ್ ಬರ್ದೇ ಇರೋ ತರ ಪೂಜೆ ಮಾಡಿಸ್ತಿದ್ದಾನೆ ಅನ್ಸುತ್ತೆ. ಪ್ರತಿ ಕೇಸ್ ಹಿಂಗ್ ಬರುತ್ತೆ, ಹಂಗೆ ಹೋಗುತ್ತೆ, ಕಮಿಂಗ್ ಗೋಯಿಂಗ್ ಕಮಿಂಗ್ ಗೋಯಿಂಗ್. ನಿನ್ ಕೇಸ್ ಬರ್ದೇ ಇರೋ ಮಾಡ್ತಿರೋ ಆ ಸನ್ಯಾಸಿ ರೋಡ್ ಅಲ್ಲಿ ಹೋಗ್ತಾ ಹೋಗ್ತಾ ಯಾವ್ದಾದ್ರು ಮ್ಯಾನ್ ಹೋಲ್ ಅಲ್ಲಿ ಬಿದ್ದೋಗ್ಲಿ, ಇದೇ ನನ್ ಶಾಪ. ನೀ ಟೆನ್ಷನ್ ತಗೋಬೇಡ ಅಮ್ಮ, ನಾಳೆ ಒಬ್ರೊಂದು ಕೇಸ್ ಕೊಡ್ತೀನಿ ಅಂದಿದ್ದಾರೆ. ಈ ಮ್ಯಾಟ್ರ್ ನನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಯಾರು ಬಂದ್ ಏನ್ ಮಾಡ್ತಾರ ನಾನು ನೋಡ್ತೀನಿ. ಹಸುವಾಗ್ತಿದೆ ಬಾ. ಅಯ್ಯೋ, ಅವನು ಕೇಸ್ ಕೊಡೋದು ವೇಸ್ಟ್ ಅಯ್ಯ. ಆ ತೆನಾಲಿಗೆ ಕೇಸ್ ಕೊಡೋದು ಅಂದ್ರೆ ಟಾಸ್ ಹಾಕಕ್ ಮುಂಚೆ ಮ್ಯಾಚ್ ಸೋತಾಗೆ. ಈಗ ಹೇಳಯ್ಯ, ನಿನ್ ಕೇಸ್ನ ಆ ತೆನಾಲಿ ರಾಮಕೃಷ್ಣ ಕೊಡ್ತೀಯಾ, ಇಲ್ಲ ನಮ್ಮ ಸುಡ್ಗಾರ್ ಸುಬ್ರಾವು ಕೊಡ್ತೀಯಾ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉದ್ದೇಶ ಮಾಡ್ದಂಗ್ ಮಾಡಿದ್ರೆ ತೆನಾಲಿ ಕೊಡ್ತೀನ, ನಿಮ್ ಲಾರಿಗೆ ಕೊಡ್ತೀನಿ. ನಿನ್ಗೊಂದ್ ದೊಡ್ಡ ನಮಸ್ಕಾರ. ನಿನ್ ಕೇಸ್ ಗೆದ್ದಂಗೆ ಬಿಡು. ಇವನ್ ಯಾವಾಗ್ಲಿಕ್ ಬಂದ ಕೇಳಿಸ್ಕೊಬಿಟ್ಟ ಹೆಂಗೆ? ಬಂದ್ಬಿಟ್ಟ. ಬರ್ಲಿ ಬಿಡ. ಅಪ್ಪ ಅಪ್ಪ, ಕೇಳಿಸ್ಕೊತಿದ್ದಾರೆ ಹೇಳು. ಫ್ರೆಂಡ್ಶಿಪ್ ಮುರಿಯವ್ರನ್ನ ನೋಡಿದೀನಿ, ಮದ್ವೆ ಮುರ್ದಾಕೋರ್ನು ನೋಡಿದೀನಿ, ಆದ್ರೆ ಮಗನಿಗೆ ಬಂದ್ ಕೇಸ್ ಮುರಿತಿರೋ ತಂದೆನ ಫಸ್ಟ್ ಟೈಮ್ ನೋಡ್ತಿರೋದು. ಎಂತ ತಂದೆ, ನನ್ ಕೇಸ್ ಎಲ್ಲ ಹಾಳು ಮಾಡ್ತಾರೆ. ನೀನ್ ಕೇಸ್ನ ಫಸಕ್ ಫಸಕ್ ಮಾಡಿದ್ದು ಮಾವ ಅಣ್ಣ. ಅಂದ್ರೆ ಮ್ಯಾನ್ ಹೋಲ್ ಅಲ್ಲಿ ಬಿದ್ದೋಗ್ಲಿ ಅಂತ ಶಾಪ ಹಾಕದ್ನಲ್ಲ. ನಿಮ್ ಗಂಡನೇ ಯುವರ್ ಆನರ್. ಓ ಮೈ ಗಾಡ್, ಪ್ಲೀಸ್ ಕ್ಯಾನ್ಸಲ್ ದ ರಿಕ್ವೆಸ್ಟ್. ಅಯ್ಯೋ, ಏನ್ ಎಲ್ಲ ದೊಡ್ಡ ಕೇಸ್ಗಳೇ? ಸೈಕಲ್ ಅಲ್ಲಿ ಬೆಲ್ ಕದ್ಬಿಟ್ರು, ಸ್ಕೂಟರ್ ಅಲ್ಲಿ ಪೆಟ್ರೋಲ್ ಕದ್ಬಿಟ್ರು, ಒಬ್ಬ ಹೀರೋ ಪೋಸ್ಟ್ ಗಳನ್ನ ಇನ್ನೊಬ್ಬ ಹೀರೋ ಫ್ಯಾನ್ಸ್ ಕಿತ್ ಹಾಕ್ಬಿಟ್ರು, ಇವೆಲ್ಲ ಕೇಸ್ಗಳು, ಇವುಗಳನ್ನ ನೀನ್ ವಾದ ಮಾಡ್ಬೇಕು. ಲಾಯರ್ ಅಂದ್ರೆ ಹೆಂಗಿರ್ಬೇಕು? ಲಾಯರ್ ತರ ಬಾಯ್ಬೋಚು, ಪವರ್ಫುಲ್ ಆಗಿರ್ಬೇಕು. ತೆನಾಲಿ ರಾಮಕೃಷ್ಣ ವಾದ ಮಾಡ್ತಿದ್ದಾನೆ ಅಂದ್ರೆ ಎದುರುಗಡೆ ಇರೋರು ಸೋತೆ ಅಂತ ಪಿಕ್ಸ್ ಆಗ್ಬಿಡ್ಬೇಕು, ಅವ್ರನ್ನ ಲಾಯರ್ ಅಂತಾರ ನೋಡು. ಓಹೋ, ಮತ್ ತಂದೆ ಅಂದ್ರೆ ಹೇಗಿರ್ಬೇಕು? ಮಗ್ನಿ ಕೋಟಿ ಗಟ್ಲೆ ಆಸ್ತಿ ಕೊಡ್ಬೇಕು. ನೀನ್ ನನ್ಗೇನ್ ಕೊಟ್ಟೆ? ಈ ಕರಿ ಕೊಟ್ಟು ಡಬ್ಬ ಸ್ಕೂಟರ್ ಬಿಟ್ಟು. ಸಾರಿ ಬಂಗಾರ, ಏನು ಫ್ಲೋ ಅಲ್ಲಂದೆ, ಬೇಜಾರು ಮಾಡ್ಕೋಬೇಡ. ನಿನಗೆ ತೆನಾಲಿ ರಾಮಕೃಷ್ಣ ಅಂತ ಹೆಸರಿಟ್ಟಿರೋದ್ಕಾದ್ರು ಒಳ್ಳೆ ಲಾಯರ್ ಆಗು ಸಾಕು. ಅಬ್ಬಾ, ಇಲ್ಲೋಡ್ ಬಾವಾ, ಕೈ ತುಂಬಾ ಕೇಸು, ಜೇಬ್ ತುಂಬಾ ದುಡ್ಡು ಇರೋನು ಲಾಯರೇ. ಹೇಳ್ ನಿಮ್ ಮಾವಂಗೆ, ರೆಸ್ಪೆಕ್ಟ್ ಬೇಕಂತ ರೆಸ್ಪೆಕ್ಟ್. ಕುಡಿಯೋದ್ ಕಡಿಮೆ ಮಾಡಕ್ ಹೇಳು, ಆರೋಗ್ಯ ಹಾಳಾಗ್ತಿದೆ. ನಮ್ದಾಯ್ತು, ನೀನೊಂದ್ ತೆಗ್ ಹಾಕ್ತಿಯಾ? ಚಿಚಿ, ತಂದೆ ಎದುರುಗಡೆ ಕುತ್ಕೊಂಡ್ ಕುಡಿಯೋಕೆ ಸಂಸ್ಕಾರ ಇಲ್ದಿರೋ ಮಗ ನಾನಲ್ಲ. ರೂಮಲ್ ಕುಡಿಯೋಣ, ಉಪ್ಪಿನಕಾಯಿ ತಗೋಬಾ. ಇಷ್ಟಕ್ಕೂ ನಿನ್ನ ಕಥೆಯಲ್ಲಿ ಮೇನ್ ವಿಲನ್ನು ನಿಮ್ಮ ಅಪ್ಪನಾ? ಹೌದು ಗುರು, ನಮಗ್ ಬರೋ ಕೇಸ್ ಎಲ್ಲ ಚಿಕ್ಕ ಕೇಸ್ಗಳು, ದೊಡ್ಡ ದೊಡ್ಡ ಕೇಸ್ ಬರ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಹೆಸರು ಮಾಡಿರ್ಬೇಕಂತೆ. ನಮ್ಮ ಅಪ್ಪನ ನೆನ್ಸ್ಕೊಂಡ್ರೆ ನನ್ ಟೆಂಪರ್ ರೈಸಿಂಗ್ ರೈಸಿಂಗ್ ರೈಸಿಂಗ್. ಈ ಹುಡುಗಿಲೇನೋ ಮ್ಯಾಜಿಕ್ ಇದೆ ಕಣೋ, ಅವಳು ನೋಡ್ತಿದ್ದಾಗೆ ಒಳಗೆ ಟೆನ್ಷನ್ ಎಲ್ಲ ಟಬಕ್ ಅಂತ ಇಳಿದೋಯ್ತು. ನಡಿ ನಡಿ ಬಾ. ಏನು ಮತ್ತೆ ಸ್ಟ್ರೆಸ್? ಅಷ್ಟೇ ಅಲ್ಲ, ನೀವು ಲೈಟ್ ಆಗಿ ಸ್ಮೈಲ್ ಮಾಡಿದ್ರೆ ನಾನ್ ಹೀಗ್ ನೋಡ್ಕೊಂಡು ಆಗೋಗ್ತೀನಿ. ಅದೆಲ್ಲ ಏನಿಲ್ಲ, ಇದನ್ ಪ್ರೆಸ್ ಮಾಡು, ಸ್ಟ್ರೆಸ್ ಹೋಗುತ್ತೆ. ಹಲೋ, ಈ ತರ ಬಾಲ್ ಪ್ರೆಸ್ ಮಾಡ್ಕೊಂಡ್ರದಲ್ಲ ಅವ್ರಿಗೆ ವರ್ಕೌಟ್ ಆಗಲ್ಲ. ನೋಡಿ ಲಾಯರ್ ಅವರೇ, ನಿಮಗ್ ನನ್ನ ಆಸೆ ಜೀವನದಾಸೆ ಹೇಳಿದೀನಲ್ವಾ, ನಾನ್ ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು ಗೆದ್ದಾದ್ಮೇಲೆ ಇನ್ ಕೇಸ್ ನಿಮಗ್ ವಾದ ಮಾಡೋ ಚಾನ್ಸಸ್ ಸಿಗ್ಲಿಲ್ಲ. ನೀನ ಹುಡುಗಿ ಮಾತಾಡ್ತಾ ಇದ್ರೆ ನೀವು ಮಾತಾಡ್ರಿ. ನನ್ ಯಾವ ಸೆಕ್ಷನ್ ಆದ್ರೂ ತಿರುಗಿಸಿ ಚೇಂಜ್ ಮಾಡ್ಬಿಡ್ತೀನಿ. ತಿರುಗಿಸಿ ತಿರುಗಿಸಿ. ಅರೆ ಸೀನೋ, ನಿಂಗ್ ಸೆಕ್ಷನ್ ಅಲ್ಲಿ ಡೌಟ್ ಇದೆ ಅಲ್ವಾ? ಮೇಡಮ್ ಅನ್ನ ಕೇಳಿ ತಿಳ್ಕೊಳ್ಳೋ. ಹಂಗೆ ಆಗ್ಲಿ, ಆ ಸೆಕ್ಷನ್ ತಿರುನಟ್ಟು ಬಗ್ಗೆ ಹೇಳಿ. ಅದು ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್. ಸೆಕ್ಷನ್ 5.6 ಬಗ್ಗೆ ಹೇಳಿ. ಅದು ಇನ್ನೊಂದು ಸೆಕ್ಷನ್. ವೈ ತುಂಬಾ ಈಸಿ ಸೆಕ್ಷನ್, ಸೆಕ್ಷನ್ 420 ಬಗ್ಗೆ ಇವನಿಗೆ ಹೇಳಿ. ಅದು ಮತ್ತೊಂದು ಸೆಕ್ಷನ್. ಪಾಪ ಈ ಹುಡುಗಿ ಲಾಭಕ್ಕೆ ನೋಡಿಲ್ಲ ಅನ್ಸುತ್ತೆ. ಬಡವರಿಗೆ ಮನೆ ಪತ್ರ ಫ್ರೀ ಆಗಿ ಕೊಡ್ತಾರಲ್ಲ, ಹಂಗೆ ಇವಳಿಗೆ ಯಾರು ಲಾಸ್ ಸರ್ಟಿಫಿಕೇಟ್ ನ ಫ್ರೀ ಆಗಿ ಕೊಟ್ಬಿಟ್ಟು. ಇಟ್ಸ್ ಓಕೆ ಕಣೋ, ನಾನು ಅಡ್ಜಸ್ಟ್ ಆಗ್ತೀನಿ. ಎನಿ ಅಬ್ಜೆಕ್ಷನ್? ಅಬ್ಜೆಕ್ಷನ್ ಓವರ್ ರೂಲ್. ನನಗೇನ್ ಅಬ್ಜೆಕ್ಷನ್ ಇರುತ್ತೆ? ನಿಮ್ಗಿರೋ ತಿಳುವಳಿಕೆಗೆ ನೀವು ಲಾಯರ್ ಏನು ದೊಡ್ಡ ಜಡ್ಜೆ ಆಗ್ತೀರಾ? ಜಡ್ಜಾ?
ನಿನಗ್ ಜಡ್ಜ್ ಮಾಡಕ್ಕೆ ಗೊತ್ತಿಲ್ಲಪ್ಪ. ಅವ್ನ್ ಬಿಟ್ಟಾಕಿ, ನೀವು ಕೇಸ್ ಮೇಲ್ ಕೇಸು, ಕೇಸ್ ಮೇಲ್ ಕೇಸು, ಕೇಸ್ ಮೇಲ್ ಕೇಸು ವಾದಿಸಿ ದೊಡ್ಡ ಲಾಯರ್ ಆಗ್ತೀರಾ. ಶುಕ್ರಿಯಾ, ಶುಕ್ರಿಯಾ, ಬಾಯ್ ಬಾಯ್.